हाय फ्रेंड्स एल्लरिगू नमस्कार इवत्तिन वीडियो दल्ली ಒಂದು ನೆಲ್ಲಿಕಾಯಿಯ ಹೊಸ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾನು ಇಲ್ಲಿ 4 ರಿಂದ 5 ನೆಲ್ಲಿಕಾಯಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಹಾಗೆ 4 ರಿಂದ 5 ಹಸಿಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು 4 ರಿಂದ 5 ಎಸಳು ಬೆಳ್ಳುಳ್ಳಿ ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆಯನ್ನು ತಕೊಂಡಿದ್ದೇನೆ ಇವುಗಳನ್ನು ಈಗ ಸರಿಯಾಗಿ ಫ್ರೈ ಮಾಡ್ಕೊಳ್ಳಬೇಕು ನಾನು ಒಂದು ಪ್ಯಾನ್ ಅನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಈಗ ಸ್ವಲ್ಪ ತುಪ್ಪವನ್ನು ಹಾಕೊಳ್ಳಬೇಕು 1 ರಿಂದ 2 ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಂಡು ಇದಕ್ಕೆ ಈಗ ಹಸಿಮೆಣಸನ್ನು ಹಾಕೊಳ್ಳೋಣ ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕೊಳ್ಳಬೇಕು ಕಟ್ ಮಾಡಿಟ್ಟಂತ ನೆಲ್ಲಿಕಾಯಿಯನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ಸರಿಯಾಗಿ ಫ್ರೈ ಆದ ಕೂಡಲೇ ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ಳಬೇಕು ಇದಕ್ಕೆ ನೀರನ್ನು ಆಡ್ ಮಾಡಬಾರದು ನೋಡಿ ಈಗ ಗ್ರೈಂಡ್ ಆಗಿದೆ ಇದನ್ನು ಒಂದು ಬೌಲ್ ಅಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ ತುಂಬಾ ರುಚಿಯಾದಂತ ನೆಲ್ಲಿಕಾಯಿ ಚಟ್ನಿ ಈಗ ರೆಡಿ ಆಗಿದೆ ನೀವು ಈ ಚಟ್ನಿಯನ್ನು 10 ದಿನಗಳವರೆಗೂ ಕೆಡದಂತೆ ಸ್ಟೋರ್ ಮಾಡಿ ಇಡಬಹುದು ಇದು ಗಂಜಿ ಜೊತೆಗೆ ಚಪಾತಿ ಪರೋಟಾ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನು ಡೈರೆಕ್ಟ್ ಆಗಿ ಹೀಗೆ ಯೂಸ್ ಮಾಡಬಹುದು ಇದಲ್ಲದೆ ಇನ್ನೊಂದು ಮೆಥಡ್ ಇದೆ ಇದು ನೀವು ಯಾವಾಗ ಯೂಸ್ ಮಾಡ್ತೀರಾ ನೋಡಿ ಆವಾಗ ಎಷ್ಟು ಬೇಕು ಅಷ್ಟು ಚಟ್ನಿಯನ್ನು ತಕೊಂಡು ಇದಕ್ಕೆ ಗಟ್ಟಿ ಮೊಸರನ್ನು ನೀವು ಆಡ್ ಮಾಡಬೇಕಾಗುತ್ತೆ ಮೊಸರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ನೀವು ಯಾವಾಗ ಬೇಕು ಆಗ ಬಳಸಿಕೊಳ್ಳಬಹುದು ಇದು ಕೂಡ ತುಂಬಾನೇ ರುಚಿಯಾಗಿರುತ್ತೆ ಈ ತರ ಮಾಡೋದ್ರಿಂದ ನಿಮಗೆ ಮಾವಿನಕಾಯಿ ಚಟ್ನಿ ತಿಂದ ಹಾಗೆ ಆಗುತ್ತೆ ತುಂಬಾ ಟೇಸ್ಟಿ ಆದಂತ ಹೆಲ್ದಿ ಆದಂತ ರೆಸಿಪಿ ಇದು ನೀವು ಒಂದಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೀವು ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ